ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಮತ್ತೆ ವೆಲ್ಕಮ್. ಸುಮಾರು 2 ವಾರ ಆಗಿದೆ ನಾನು ವ್ಲಾಗ್ಸ್ ಬಿಟ್ಟು ವಿಡಿಯೋಸ್ ಹಾಕ್ಬಿಟ್ಟು. ಸ್ವಲ್ಪ ಮೊಬೈಲ್ನಾಗ ಇಶ್ಯೂ ಇತ್ತು, ಅದರಿಂದ ಹಾಕಕ್ಕಾಗಿಲ್ಲ. ಸೊ ಇವಾಗಿಂದ ಕಂಟಿನ್ಯೂಸ್ ವ್ಲಾಗ್ ಹಾಕ್ತೀನಿ ಅನ್ಕೊಂತಿದ್ದೀನಿ, ತಡ ಮಾಡೋದು ಬೇಡ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವಿಡಿಯೋ ಸ್ಟಾರ್ಟ್ ಆಗುತ್ತೆ ಆನ್ ದ ಡೇ ಫ್ರೈಡೆ 11th ಮಿಡ್ ನೈಟ್, ಇಲ್ಲಾಂದ್ರೆ 12th ಅರ್ಲಿ ಮಾರ್ನಿಂಗ್ ಅನ್ಕೊಳ್ಳಿ. 2 ಗಂಟೆಗೆ 1.5 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ. ನಿದ್ದೆ ಸರಿಯಾಗಿ ಆಗಿರಲ್ಲ ನನಗೆ ಆ ಪಾಯಿಂಟ್ ಆಫ್ ಟೈಮ್ನಲ್ಲಿ. ಸೊ ಆ ದಿವಸ ಏನೇನು ಆಗುತ್ತೆ ಅಂತೇಳಿ ತೋರಿಸ್ತೀನಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಟೈಮ್ ಆಗ್ತಿದೆ 1:47 ಮಧ್ಯರಾತ್ರಿ. ಸ್ವಲ್ಪ ಪ್ಲ್ಯಾನ್ಸ್ ಇದ್ದಾವೆ ಇವತ್ತು, ಸೊ ಅದಕ್ಕೆ ಇವಾಗ ಜಲ್ದಿ ಎತ್ತಿದ್ದೀನಿ, ರೆಡಿ ಆಗಬೇಕು. ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಪ್ಲ್ಯಾನ್ ಅಂತೇಳಿ ನಿಮಗೆಲ್ಲ ಹೇಳ್ತೀನಿ. ರೆಡಿ ಆಗ ಜಲ್ದಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ಎಲ್ಲ ಮಕ್ಕೊಂಡಿದ್ದಾರೆ, ಅದಕ್ಕೆ ನಿಧಾನ ಮಾತಾಡ್ತಿದ್ದೀನಿ. ಔಟ್ಫಿಟ್ ರೆಡಿ ಇದೆ, ಸೊ ಒಂದೊಂದೇ ಹಾಕೋಣ. ಇವಾಗ ರೆಡಿ ಆಗಿದ್ದೀನಿ, ಲೈಕ್ ನಾರ್ಮಲ್ ಸ್ವಲ್ಪ ಹೇರ್ ಎಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹೋಗೋಣ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತೇಳಿ ಹೇಳ್ತೀನಿ ಜಲ್ದಿ. ಬಟ್ ಹಾಂ, ಪ್ಯಾಕಿಂಗ್ ಎಲ್ಲ ರೆಡಿ ಆಗಿದೆ. ಸ್ಮಾಲ್ ಬ್ಯಾಗ್, ವಾಟರ್ ಬಾಟಲ್, ಸ್ವಲ್ಪ ಬಟ್ಟೆ ತೊಗೊಂಡು ಹೋಗಿ ಕೆಳಗೆ ಹೋಗೋಣ. ನನ್ನ ಕೊಲೀಗ್ಸ್ ಎಲ್ಲ ಬರ್ತಿದ್ದಾರೆ, ಯಾಕೆ ಏನು ಅಂತೇಳಿ ಜಲ್ದಿ ಹೇಳ್ತೀನಿ. 2:30 ಆಗ್ತಿದೆ ಟೈಮ್, ಲೆಟ್ಸ್ ಗೋ. ಇವಾಗ ಕೆಳಗೆ ಬಂದಿದ್ದೀನಿ. ಸೊ ದ ಪ್ಲ್ಯಾನ್ ಇಸ್ ಸ್ವಲ್ಪ ಊಟಿಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಜಸ್ಟ್ 1 ನೈಟ್ ಸ್ಟೇ ಓದರ್, 2 ಡೇಸ್ ಊಟಿನಲ್ಲಿ ಇರ್ತೀವಿ. ಅದರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಬೈಕ್ನಲ್ಲಿ ಹೋಗ್ತಿದ್ದೀವಿ ನಾವೆಲ್ಲ. ಇನ್ನು ನನ್ನ ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ ಬರ್ತಾ ಬರ್ತಾ, ಸೊ ಅವ್ರನ್ನೆಲ್ಲ ಮೀಟ್ ಮಾಡಿಸ್ತೀನಿ. ಅಡ್ವೆಂಚರ್ ರೈಡ್ ಆಗಿರುತ್ತೆ. ಹೋಪ್ ನಿಮಗೆ ಈ ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಊಟಿ ಸೀರೀಸಿಂದು ಅಲ್ಲಿ ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ, ಹೇಗೆ ಏನು ಅಂತಂದು. ಸೊ ಲೆಟ್ಸ್ ಸಿ, ರೆಡಿ ಟು ಗೋ, ಲೆಟ್ಸ್ ಗೋ. ಇವರೆಲ್ಲ ನಮ್ಮ ನಿದ್ರನಾಗ ಸಿಗಾಕ್ಸ್ಕೊಂಡಾರ, ಹೋಗೋಣ. ಐ ವಾಯ್ಸ್ ನನ್ನ ವಾಯ್ಸ್ ಕೇಳಿಸಿದೆ, ಐ ಹೋಪ್. ಸೇಸ್ ಅವರಿ, ಹೌ ಯು ಫೀಲಿಂಗ್ ಸವರಿ? Yeah, I'm feeling excited. You don't look like one. I'm actually, I'm kind of like sleepy. ಹೋಗ್ತಿದ್ದೀವಿ ನೋಡೋಣ, ಈ ಟ್ರಿಪ್ ಸಕ್ಸಸ್ಫುಲ್ ಆಗ್ಲಿ ಅಂತ ಅನ್ಕೊಂತಿದ್ದೀನಿ. ಕ್ಯೂಟಾ ಕ್ಯೂಟಾ. ಸೊ ಹೋಗ್ತಿದ್ದೀವಿ, ಲೆಟ್ಸ್ ಸ್ಟಾರ್ಟ್, ಹೋಗೋಣ. ಜಸ್ಟ್ 2-3 ದಿವಸ ಇತ್ತು ಇನ್ನು ಇಂಡಿಪೆಂಡೆನ್ಸ್ ಡೇಗೆ. ಸೊ ನಮ್ಮ ಬೆಂಗಳೂರು ಇಂಡಿಪೆಂಡೆನ್ಸ್ ಡೇಗೆ ರೆಡಿ ಆಗ್ತಿತ್ತು. ಫಸ್ಟ್ ಟೈಮ್ ಬೆಂಗಳೂರಿನಲ್ಲಿ ನೈಟ್ ಜರ್ನಿ ಮಾಡ್ತಿದ್ದೆ. ರೋಡ್ ಎಲ್ಲ ಖಾಲಿ ಖಾಲಿ ಇತ್ತು, ಸ್ವಲ್ಪ ಅಲ್ಲಲ್ಲಿ ಅಂಗಡಿಗಳೆಲ್ಲ ಓಪನ್ ಆಗಿತ್ತು, ಖುಷಿ ಆಗ್ತಿತ್ತು. ಬೆಂಗಳೂರು ಜನಕ್ಕೆ ಇದು ಗೊತ್ತಿರುತ್ತೆ, ನಾವು ಡಿಸ್ಟೆನ್ಸ್ನ ಕಿಲೋಮೀಟ್ರ್ ಪ್ರಕಾರ ಅಲ್ಲ, ಗಂಟೆ ಪ್ರಕಾರ ನೋಡ್ತೀವಿ, ಟೈಮ್ ಪ್ರಕಾರ ನೋಡ್ತೀವಿ. ಬಟ್ ಫಸ್ಟ್ ಟೈಮ್ ಡಿಸ್ಟೆನ್ಸ್ನ ಕಿಲೋಮೀಟರ್ನಲ್ಲಿ ನೋಡಿದ್ವಿ. ನೀವು ಹಂಗೆ ನೋಡಿದ್ರೆ ಈ ಟ್ರಿಪ್ ಏನಿದೆ ಊಟಿಗೆ, ಇದು ನನ್ನ ಫಸ್ಟ್ ಎವರ್ ಟ್ರಿಪ್. ಫ್ಯಾಮಿಲಿ ಜೊತೆ, ನನ್ನ ಅಣ್ಣನ ಜೊತೆ ಬೇರೆ ಬೇರೆ ಕಡೆ ಹೋಗಿದ್ದೀನಿ ಫ್ಯಾಮಿಲಿ ಟ್ರಿಪ್ ಅಂತಂದು. ಬಟ್ ಯಾವತ್ತೂ ಫ್ರೆಂಡ್ಸ್ ಜೊತೆ ಯಾವತ್ತೂ ಹೋಗಿಲ್ಲ, ನಾನು ಯಾವ ಟ್ರಿಪ್ಗೂ ಹೋಗಿಲ್ಲ, ಸ್ಕೂಲ್ನಲ್ಲಿ ಹೋಗಿಲ್ಲ, ಕಾಲೇಜ್ನಲ್ಲಿಗೂ ಹೋಗಿಲ್ಲ. ಸೊ ಇದು ಹಂಗೆ ನೋಡಿದ್ರೆ ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಡ್ವೆಂಚರ್ ರೈಡ್ ಇತ್ತು. ಅದ್ರ ಮೇಲೆ ನಾವು ಬೈಕ್ನ ಚೂಸ್ ಮಾಡಿದ್ವಿ ಟ್ರಾವೆಲ್ ಮಾಡೋಕ್ಕೆ. ಆ್ಯಂಡ್ ಇಟ್ ವಾಸ್ ಅ ಸ್ಮಾಲ್ ಟ್ರಾವೆಲ್ ಟು ಊಟಿ, ಬರೀ 2 ದಿವಸಕ್ಕೆ ಟ್ರಿಪ್ ಮಾಡಿದ್ವಿ ನಾವು, ಹೆಚ್ಚೇನು ಮಾಡಿಲ್ಲ.
ಬಟ್ ಸ್ಟಿಲ್ ಈ ಸ್ಮಾಲ್ ಟ್ರಿಪ್ ಏನಿದೆ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ತುಂಬ ಖುಷಿ ಆಗ್ತಿದೆ. ಹೋಪ್ ನಿಮಗೆ ಈ ಅಡ್ವೆಂಚರ್ ರೈಡ್ ಇಷ್ಟ ಆಗುತ್ತೆ ಅನ್ಕೊಂತಿದ್ದೀನಿ. ಇಲ್ಲಿ ವೇಟ್ ಮಾಡ್ತಿದ್ದೀವಿ, ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಇಬ್ರು, ಅವರು ಬೈಕ್ ನಾಗ ಹಾಕೊಂಡು ಬರ್ತಿದ್ದಾರೆ. ಗಂಟೆ ಮುಂಚೆನೆ ಹೇಳಿದೀವಿ ಆದ್ರೂ ಬರ್ಲಿಲ್ಲ. ಅಲ್ಲಿಂದ ಇಲ್ಲಿ ಬರೋಕೆ ನಮಗೆ ಹಾಫ್ ಅನ್ ಅವರ್ ಮೇಲೆ ಬೇಕಾಯ್ತು. ರೋಡ್ ಇಸ್ ನೈಸ್, ಪ್ರಿಟಿ ಡಿಸೆಂಟ್. ಮಧ್ಯ ಮಧ್ಯ ಸ್ವಲ್ಪ ಇದಿತ್ತು ಬಟ್ ಎಕ್ಸೈಟೆಡ್ ಎಕ್ಸೈಟೆಡ್. ಎರಡು ಗಂಟೆಗೆ ಎತ್ತಿ ನಾಲ್ಕು ಗಂಟೆಗೆ ಬಂದಿ ಅಲ್ಲ. ಇಂತ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಚಾಲು ಹೋಗೋಣ ಫ್ರೆಂಡ್ಸ್. ನಾವಿವಾಗ ಸರ್ವಿಸ್ ರೋಡ್ನಾಗ ಹೋಗ್ತಿದ್ದೀವಿ. ಆಲ್ರೆಡಿ ಮೈಸೂರು ಬೆಂಗಳೂರು ಹೈವೇ ರೋಡ್ ಸ್ಟಾರ್ಟ್ ಆಗಿತ್ತು. ಹೈವೇ ಬೈಕರ್ಸ್ಗೆ ಅಲವ್ ಇದ್ದಿಲ್ಲ, ಸೊ ಅದಕ್ಕೆ ನಾವು ಸರ್ವಿಸ್ ರೋಡ್ ಚೂಸ್ ಮಾಡಬೇಕಾಗಿ ಬಂತು. ಇಷ್ಟೊಂದು ಜನ ಟೀ ಕುಡಿತಿದ್ದಾರೆ. ಜುಗಾಡ್ ಮಾಡ್ತಿದೀವಿ. ಊಟಿಗೆ ಹೋಗೋ ಅಷ್ಟೊತ್ತಿಗೆ ನಮ್ ಬ್ಯಾಕಿನ ಪರಿಸ್ಥಿತಿ ಏನಾಗಿರ್ತೈತೋ ದೇವ್ರೇ ಬಲ್ಲ. ಸೊ ನನ್ ಸ್ವೆಟರ್ ಬಂದು ಸ್ವಲ್ಪ ಹಿಂದ್ಗಡೆ ಹಾಕಿದೀನಿ, ಕುಶನ್ ಈಗ ಫುಲ್ ಗಟ್ಟಿ ಇದೆ. ಗಾಡಿ ಇದೆ, ಗಾಡಿ ಇದೆ. ಮೈಸೂರು ದಾರಿ ಊಟಿ ದಾರಿ ಮುಂದೆ ಇದೆ, ಸೇಫ್ ಆಗಿ ಹೋಗೋಣ ಅಂತ. ನಂದಿ ಬಬ್ಬರಿಯ ಬ್ರಹ್ಮಲಿಂಗೇಶ್ವರ ಮೈಗುಳಿ ಮಹಾಗಣಪತಿ ಗಣಪತಿ. ನೆಕ್ಸ್ಟ್ ಪಾರ್ಟ್ ನಲ್ಲಿ ತೋರಿಸ್ತೀನಿ ನಾವು ಊಟಿಗೆ ಹೋಗ್ತೀವ ಮೈಸೂರಿಗೆ ರೀಚ್ ಆಗ್ತೀವ ಅಂತಂದು. ಯಾಕಂತಂದ್ರೆ ಬಂಡೀಪುರ ಫಾರೆಸ್ಟ್ ಇದೆ, 6:00 ಆ ಗೇಟ್ ಕ್ಲೋಸ್ ಆಗುತ್ತೆ. ಸೊ ನಾವು ಆ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಮೈಸೂರಿಗೂ ರೀಚ್ ಆಗಿದ್ದಿಲ್ಲ. ಸೊ ನೆಕ್ಸ್ಟ್ ವ್ಲಾಗ್ ನಲ್ಲಿ ನೋಡಿ ನಾವು ಎಲ್ಲಿರ್ತೀವಿ, ಎಲ್ಲಿ ಸ್ಟಾಪ್ ಆಗ್ತೀವಿ ಅಂತಂದು. ಸೊ ನೀವು ಕಮೆಂಟ್ ಸೆಕ್ಷನ್ ಆಗಿ ಹೇಳಿ ನಾವು ಊಟಿಗೆ ಹೋಗ್ತೀವ ಮೈಸೂರಿನಲ್ಲಿ ಇರ್ತೀವ ಅಂತಂದು. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನೀವು ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಯು, ಬಾಯ್ ಬಾಯ್. ಏನು ಪ್ರಾಬ್ಲಮ್ಮೇ ಇರಲಿಲ್ಲ. ಇವತ್ತು ನೈಟ್ ಎಲ್ಲಿ ಸ್ಟೇ ಇದೆ ಅಂತ ಎಲ್ಲಿನೇ ಗೊತ್ತಾಗ್ತಿಲ್ಲ, ಎಲ್ಲ ರೂಮ್ಸ್ ಬುಕ್ ಆಗಿದ್ದಾವೆ.